ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಟ್ರೇಡಿಂಗ್ ಪ್ಲಾನ್ನ ಯಾವ ರೀತಿ ನೀವು ಡೆವಲಪ್ ಮಾಡ್ಬೋದು ಅಂತ ಒಂದು ಸ್ಕ್ರೀನ್ಶಾಟ್ನ ಶೇರ್ ಮಾಡ್ತಾಯಿದ್ದೀನಿ. ಸೊ ಸುಮಾರು ಜನ ಅಂದ್ಕೊಂಡಿರ್ಬೋದು, ಟ್ರೇಡಿಂಗ್ ಅಂದರೆ ಸುಮ್ಮನೆ ಬರೋದು, ರ್ಯಾಂಡಮ್ ಆಗಿ ಪಿಕ್ ಮಾಡೋದು, ಒಂದು ಯಾವುದೋ ಒಂದು ಸ್ಟಾಪ್ ಅಪ್ ಹೋಗ್ತಿರುತ್ತೆ ಅದನ್ನ ಬೈ ಮಾಡೋದು, ಸ್ಟಾಕ್ ಡೌನ್ ಹೋಗ್ತಿರೋದು ಅದನ್ನು ಸೆಲ್ ಮಾಡೋದು, ನಂತರ ಪ್ರಾಫಿಟ್ ಮಾಡ್ಬೋದು ಅಂತ ಅನ್ಕೋತಾರೆ. ಬಟ್ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ನೀವು ಯಾವುದೋ ಒಂದು ಎಕ್ಸಾಂಪಲ್ ತೊಗೊಳ್ಳಿ. ನೀವು ಯಾವುದೋ ಒಂದು ನೀವು SSLC ಆಗಿರ್ಬೋದು, PUC ಒಂದು ದೊಡ್ಡ ದೊಡ್ಡ ಎಕ್ಸಾಮ್ಸ್ ಅದಲ್ಲ. ಸೊ ಅದು ಬಿಟ್ಟಾಕಿ ನೀವು ಒಂದು ಪ್ರೈಮರಿ ಸ್ಕೂಲ್ಗೆ ಹೋಗಾದ್ರೂ ಸಹ ನೀವೊಂದು ಎಕ್ಸಾಮ್ಗೋಸ್ಕರ ನೀವು ಪ್ರಿಪ್ರೇಷನ್ ಆಗಿ ಹೋಗಿರ್ತೀರ, ಕರೆಕ್ಟಾ? ಆ ಪ್ರಿಪ್ರೇಷನ್ ಇಲ್ಲದೆ ನೀವು ಎಕ್ಸಾಮ್ಗೆ ಹೋದ್ರೆ ಏನಾಗ್ತೀರ? ಖಂಡಿತವಾಗಿ ಫೇಲ್ ಆಗ್ತೀರ. ಸೊ ಅದೇ ರೀತಿ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಲೆವೆಲ್ಗೆ ನೀವು ಪ್ಲ್ಯಾನಿಂಗ್ ಮಾಡ್ಕೊಂಡು ಬರಬೇಕು ಸ್ನೇಹಿತರೆ. ಸುಮಾರು ಜನ ಹೇಳ್ಬೋದು, ಸತೀಶ್ ಅವರು ಹೆಂಗೆ ಪ್ಲ್ಯಾನ್ ಮಾಡ್ಕೊಂಬರ್ಬೋದು, ಸ್ಟಾಕ್ ಯಾವ್ದು ಮೂವ್ ಆಗುತ್ತೆ, ಯಾವುದು ಅಪ್ ಮೂಮೆಂಟು, ಯಾವುದು ಡೌನ್ ಮೂಮೆಂಟ್ ಗೊತ್ತಿರಲ್ಲ, ಹೆಂಗೆ ಪ್ಲ್ಯಾನ್ ಮಾಡ್ಬೋದು ಅಂತೇಳಿದ್ರೆ, ಇಂಪಾರ್ಟೆಂಟ್ ಏನಂದರೆ ಸ್ನೇಹಿತರೆ, ಕೆಲವೊಂದು ವಿಷಯಗಳನ್ನ ನೀವು ಮುಂಚಿತವಾಗಿಯೇ ಪ್ಲ್ಯಾನ್ ಮಾಡ್ಕೊಂಡು ಬರ್ಬೋದು, ಅದು ನಿಮ್ಮ ಟ್ರೇಡಿಂಗ್ ಪ್ಲ್ಯಾನಲ್ಲಿ ಇರಬೇಕು. ಮತ್ತೊಂದು ಇನ್ಫಾರ್ಮೇಷನ್ ಅಂದರೆ, ನೀವೇನಾದರೂ ಪ್ಯೂರ್ಲಿ ಪ್ರೈಸ್ ಆ್ಯಕ್ಷನ್ ಬೇಸಿಸ್ ಮೇಲೆ ಟ್ರೇಡ್ ಮಾಡಿದ್ರೆ, ನಾನು ಮಾಡೋದು, ನಾನು ಪ್ಯೂರ್ಲಿ ಟ್ರೇಡ್ ಮಾಡೋದು ಪ್ರೈಸ್ ಆ್ಯಕ್ಷನ್, ಅವತ್ತಿನ ಸ್ಟಾಕ್ ಹೆಂಗಿದೆ, ಮೂಮೆಂಟ್ ಹೆಂಗೆ ಬೇಸ್ ನೋಡ್ಕೊಂಡು ನಾನು ಟ್ರೇಡಿಂಗ್ ಮಾಡ್ತೀನಿ. ಸೊ ಅದರ ಜೊತೆಗೆ ನನ್ನಲ್ಲಿ ಸಹ ಕೆಲವೊಂದು ಪ್ಲ್ಯಾನಿಂಗ್ ಇದ್ದೇ ಇದೆ ಸ್ನೇಹಿತರೆ, ಆ ಪ್ಲ್ಯಾನಿಂಗು ನಿಮಗೆ ಈ ವಿಡಿಯೋದ ಮುಖಾಂತರ ಶೇರ್ ಮಾಡ್ತೀನಿ. ಸೊ ಇದು ಆನ್ಲೈನ್ ಎಲ್ಲ ಬ್ರೌಸ್ ಮಾಡ್ತಿದ್ದ ಸಿಕ್ತು. ಸೊ ನಮ್ಮ ವೀಕ್ಷಕರ ಜೊತೆ ಶೇರ್ ಮಾಡೋ ಒಂದು ಹೆಲ್ಪ್ ಆಗುತ್ತೆ ಅಂತ ಶೇರ್ ಮಾಡ್ತಿದ್ದೀನಿ. ಇದು ಕ್ಯಾಶ್ ಚಾನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದು ಕನ್ನಡದ ಏಕೈಕ ಚಾನಲ್ ಸ್ನೇಹಿತರೆ, ನೆನ್ಪಿಟ್ಕೊಳ್ಳೋಕೆ, ಅದು ಕನ್ನಡದ ಚಾನಲ್. ಓಕೆ, ಮೊದಲನೇದಾಗಿ ಸ್ನೇಹಿತರೆ, ತುಂಬ ತುಂಬ ಇಂಪಾರ್ಟೆಂಟ್ ಇದು, ಸೀಕ್ವೆನ್ಸಲ್ಲಿಲ್ಲ ಸ್ನೇಹಿತರೆ, ಜಸ್ಟ್ ನೆನ್ಪಿಟ್ಕೊಳ್ಳಿ. ನಾನು ಸೀಕ್ವೆನ್ಸ್ ಮಾಡಿ ನಿಮ್ಗೆ ಹೇಳ್ತೀನಿ ನೀವು ಯಾವ ರೀತಿ ಪ್ಲ್ಯಾನ್ ಮಾಡ್ಬೋದು ಅಂತ. ಮೊದಲನೇದಾಗಿ ಮಾಡಬೇಕಾಗಿರೋದು ಸ್ನೇಹಿತರೆ, ನೀವು ನಿಮ್ಮ ಮಾರ್ಕೆಟ್ ಯಾವುದು ಅಂತ ನೀವು ಡಿಸೈಡ್ ಮಾಡಬೇಕು. ಸೊ ನೀವು ಈಕ್ವಿಟಿಯಲ್ಲಿ ಮಾಡ್ತೀರಾ, ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ ಮಾಡ್ತೀರಾ, ಕರೆನ್ಸಿಯಲ್ಲಿ ಮಾಡ್ತೀರಾ, ಬಾಂಡ್ಸ್ ಅನ್ನೋದು ಬಿಟ್ಟಾಕೆ ಅದು ಅಷ್ಟು ಇದಿಲ್ಲ, ಅದೇ ರೀತಿ ಕಮಾಡಿಟೀಸಲ್ಲಿ ಮಾಡ್ತೀರಾ, ಅದೇ ರೀತಿ ಆಪ್ಷನ್ಸಲ್ಲಿ ಮಾಡ್ತೀರಾ, ಇಲ್ಲ ಕಂಪ್ಲೀಟ್ ಫ್ಯೂಚರ್ಸಲ್ಲಿ ಮಾಡ್ತೀರಾ, ಯಾವ ಒಂದು ಮಾರ್ಕೆಟಲ್ಲಿ ನೀವು ನಿಮ್ಮನ್ನು ನೀವು ಯೂಸ್ ಮಾಡ್ಕೊಬೇಕು ಆಪರ್ಚುನಿಟಿ ಅಂತ ನೀವು ಫಸ್ಟ್ ಡಿಸೈಡ್ ಮಾಡಬೇಕು. ನೀವು ಯಾವುದೇ ತೊಗೊಳ್ಳಿ, ಎಲ್ಲ ಮಾರ್ಕೆಟಲ್ಲೂ ದುಡ್ಡು ಇದ್ದೇ ಇದೆ, ಇಲ್ದಿರೋ ಅಂತ ಏನು ಇಲ್ಲವೇ ಇಲ್ಲ. ಓಕೆ, ಮೊದಲನೇ ಆಗಿ ಅದು ನೀವು ಡಿಸೈಡ್ ಮಾಡಬೇಕು. ಓಕೆ, ನಂತರದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಸ್ನೇಹಿತರೆ, ಜೀವನ ಬಂದ್ಬಿಡ್ತು. ಓಕೆ, ನಂತರದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಸ್ನೇಹಿತರೆ, ನೀವು ಮಾಡಬೇಕಾಗಿರೋದು ಅಂತ ಹೇಳಿದ್ರೆ, ಯಾವುದೇ ಒಂದು ಮಾರ್ಕೆಟ್ನ ನೀವು ಡಿಸೈಡ್ ಮಾಡಿದ್ಮೇಲೆ ನೆಕ್ಸ್ಟ್ ನೀವು ಡಿಸೈಡ್ ಮಾಡಬೇಕಾಗಿರೋದು ಯಾವ ಒಂದು ಲೆವೆಲಲ್ಲಿ ನೀವು ಎಂಟ್ರಿ ತೊಗೊತೀರಾ ಅಂತ. ಓಕೆ, ಎಕ್ಸಾಂಪಲ್ ತೊಗೊಳ್ಳಿ, ಪುಲ್ ಬ್ಯಾಕ್ಸ್ ಬಗ್ಗೆ ನಾನು ಯಾವುದು ವೀಡಿಯೋ ಮಾಡಿಲ್ಲ, ಫ್ಯೂಚರಲ್ಲಿ ಮಾಡ್ತೀನಿ. ಸೊ ಬ್ರೇಕೌಟ್ ಬಗ್ಗೆ ಮಾಡಿದ್ದೀನಿ, ಅದೇ ರೀತಿ ಕ್ರಾಸ್ ಓವರ್, ಒಂದು ಡೆತ್ ಕ್ರಾಸ್ ಮತ್ತು ಒಂದು ಗೋಲ್ಡನ್ ಕ್ರಾಸ್ ವೀಡಿಯೋ ಮಾಡಿದ್ದೀನಿ. ಸೊ ಆ ರೀತಿ ಕಾನ್ಸೆಪ್ಟ್ ಬೇಸಸ್ನ ನೀವು ಎಂಟ್ರಿ ಆಗ್ತೀರಾ ಅಂತ ಡಿಸೈಡ್ ಮಾಡಬೇಕು. ಓಕೆ, ಎರಡನೇ ಪಾಯಿಂಟು, ಅದಕ್ಕೆ ನಾನು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಆಗ್ತಾಯಿದ್ದೀನಿ, ನಿಮಗೊಂದು ಐಡಿಯಾ ಬರಲಿ ಅಂತ. ಓಕೆ, ನಂತರದ ಒಂದು ಪಾಯಿಂಟ್ ಏನಂದರೆ ಸ್ನೇಹಿತರೆ, ನೀವು ಡಿಸೈಡ್ ಮಾಡಿರಿ, ನಂತರ ಎಂಟ್ರಿ ಡಿಸೈಡ್ ಮಾಡಿರಿ, ಈ ಬೇಸಸ್ ಮೇಲೆ ನಾನು ಎಂಟ್ರ್ ಆಗಬೇಕು ಅಂತ ಡಿಸೈಡ್ ಮಾಡ್ತಾಯಿದ್ದೀರಾ. ನೆಕ್ಸ್ಟು ತುಂಬ ತುಂಬ ಇಂಪಾರ್ಟೆಂಟ್ ಆಗಿರೋದು ಸ್ನೇಹಿತರೆ, ಯಾವ ಮಾರ್ಕೆಟ್ ಕಂಡೀಷನ್ ಬೇಸಸ್ ಮೇಲೆ ನೀವು ಎಂಟ್ರಿ ತೊಗೊತೀರಾ ಅಂತ ಡಿಸೈಡ್ ಮಾಡಬೇಕು, ಅದು ತುಂಬ ಇಂಪಾರ್ಟೆಂಟು. ಇತ್ತೀಚಿನ ದಿನಗಳು ನೋಡಿದ್ರೆ ನಮಗೆ ಟ್ರೆಂಡಿಂಗ್ ಅಪ್ ಟ್ರೆಂಡಾ ಡೌನ್ ಟ್ರೆಂಡ್ ಅಂತ ಕಂಪ್ಲೀಟಾಗಿ ಗೊತ್ತೂ ಆಗ್ತಿಲ್ಲ, ಯಾಕಂತೇಳಿದ್ರೆ ಒಂದು ಫಸ್ಟ್ 2-3 ಡೇಸಿಂದ ನೋಡ್ತಿದ್ದಾರೆ ಮಾರ್ಕೆಟ್ ಕರೆಂಟ್ ಟೈಮ್ ಅಪ್ ಹೋಗುತ್ತೆ, ಮತ್ತೆ ಸೆಷನ್ ಡೌನ್ ಹೋಗುತ್ತೆ, ವೈಸ್ ವರ್ಷ ಆಗ್ತಿದೆ. ಹಿಂದಿನ 2 ವಾರ ನೋಡಿದ್ರೆ ಕಂಪ್ಲೀಟ್ ಡೌನ್ ಟ್ರೆಂಡ್ ಇತ್ತು ಅಂತ ಹೇಳೋದು. ಸೊ ಆ ರೀತಿಯ ಒಂದು ರೇಂಜಿಂಗ್ ಮಾರ್ಕೆಟಲ್ಲಿ ನೀವು ಆಡ್ತೀರಾ, ಕಂಡೀಷನ್ ಈ ಒಂದು ಎಂಟ್ರಿನ ನೀವು ಇಂಪ್ಲಿಮೆಂಟ್ ಮಾಡ್ತೀರಾ, ಇಲ್ಲ ನೀವು ಟ್ರೆಂಡಿಂಗ್ ಮಾರ್ಕೆಟ್ ಅಪ್ ಟ್ರೆಂಡಲ್ಲೇ ನೀವು ಬೈ ಮಾಡ್ತೀರಾ, ಅಥವಾ ಡೌನ್ ಟ್ರೆಂಡಲ್ಲೇ ನೀವು ಸೆಲ್ ಮಾಡ್ತೀರಾ, ಆ ರೀತಿಯ ಒಂದು ಕಂಡೀಷನ್ ನೀವು ಡಿಸೈಡ್ ಮಾಡಬೇಕು. ಓಕೆ, ನೆಕ್ಸ್ಟ್ ಬಂದು ಇಂಪಾರ್ಟೆಂಟ್ ಏನಂದರೆ ಸ್ನೇಹಿತರೆ, ನೀವು ಮಾಡಬೇಕಾಗಿರೋದು ಇದೆಲ್ಲ ಆದಮೇಲೆ ನಿಮ್ಮ ಒಂದು ರಿಸ್ಕ್ ಎಷ್ಟಂತ ಡಿಸೈಡ್ ಮಾಡಬೇಕು. ಟೈಮ್ ಫ್ರೇಮ್ ಬರ್ತೀನಿ, ಟೈಮ್ ಫ್ರೇಮು ಹಿಂಗೆ ಯಾವ ಸೀಕ್ವೆನ್ಸಲ್ಲಿ ಬೇಕಾದ್ರೆ ತೊಗೊಂಬೋದು, ಯಾವ ಟೈಮ್ ಫ್ರೇಮಲ್ಲಿ ಆಡೋದು ಸಹ ನೀವು ಪ್ರಾಫಿಟ್ ಮಾಡಲೇಬೋದು. ಇಂಪಾರ್ಟೆಂಟ್ ಏನಂದರೆ ಸ್ನೇಹಿತರೆ, ರಿಸ್ಕ್ ಮ್ಯಾನೇಜ್ಮೆಂಟು. ಯಾವುದೇ ಒಂದು ಟ್ರೇಡಿಗೆ ಎಂಟ್ರ್ ಆದಮೇಲೆ ನೆನ್ಪಿಟ್ಕೊಳ್ಳಿ, ಸ್ಟಾಕ್ ಮಾರ್ಕೆಟ್ ಈಸ್ ಆಲ್ ಅಬೌಟ್ ಪ್ರಾಬಬಿಲಿಟಿ, ಆಗುತ್ತೆ ಆಗಲ್ಲ ಯಾರಿಗೂ ಗೊತ್ತಿಲ್ಲ. ಓಕೆ, ಈ ಒಂದು ಪ್ರಾಬಬಿಲಿಟಿ ಗೇಮಲ್ಲಿ ನೀವು ಎಷ್ಟು ಒಂದು ಟ್ರೇಡಲ್ಲಿ ರಿಸ್ಕ್ ತೊಗೊಳಕ್ಕೆ ರೆಡಿ ಇರ್ತೀರಾ ಅಂತ ನೀವು ಪರ್ಸೆಂಟೇಜ್ನ ಡಿಸೈಡ್ ಮಾಡ್ಬೋದು, ಇಲ್ಲ ಅಮೌಂಟ್ ಸಹ ಡಿಸೈಡ್ ಮಾಡೋದು. ಜಸ್ಟ್ ಎಕ್ಸಾಂಪಲ್ ತಗೊಳ್ಳಿ, ನೀವೊಂದು ಸ್ಟಾಕ್ಗೆ ಎಂಟ್ರ್ ಆಗ್ತೀರ, 100 ಕ್ವಾಂಟಿಟಿ ಬೈ ಮಾಡಿದ್ರೆ, ನಿಮ್ಮ ಸ್ಟಾಕ್ ಪ್ಲಸ್ 2 ರೂಪಾಯಿ ಇಟ್ಟಿದ್ರೆ 200 ರೂಪಾಯಿ ನಿಮ್ಮ ರಿಸ್ಕ್. ಸೊ ಆ ರೀತಿ ಒಂದು ರಿಸ್ಕ್ನ ಇಟ್ಕೊಬೇಕು. ನೆಕ್ಸ್ಟ್ ಬಂದು ಇಂಪಾರ್ಟೆಂಟ್, ಮತ್ತೊಂದು ಇಂಪಾರ್ಟೆಂಟ್, ತುಂಬ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು, ಅದು ಬಂದು ಯಾವ ಟೈಮ್ ಫ್ರೇಮಲ್ಲಿ ಮಾಡ್ತೀರಾ ಅಂತ ಇಂಪಾರ್ಟೆಂಟ್. ನೀವು ಮಾರ್ಕೆಟ್ ಡಿಸೈಡ್ ಮಾಡಿರಿ, ಎಂಟ್ರಿ ಸಹ ಡಿಸೈಡ್ ಮಾಡಿರಿ, ಕಂಡೀಷನ್ಸ್ ಗೊತ್ತಾಯಿತು, ರಿಸ್ಕ್ ಮ್ಯಾನೇಜ್ಮೆಂಟ್ ಗೊತ್ತಾಯಿತು, ಅದರ ಜೊತೆಗೆ ನೀವು ಸ್ವಿಂಗ್ ಟ್ರಿ ಈ ಒಂದು ಟೈಮ್ ಫ್ರೇಮಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಸ್ನೇಹಿತರೆ, ನೀವು ಇಂಟ್ರಾಡೇ ನೀವು ಮಾಡ್ತೀರಾ, ಅಲ್ಲ ಅಥವಾ ಒಂದು ಸ್ವಿಂಗ್ ಟ್ರೇಡಿಂಗ್ ಮಾಡ್ತೀರಾ, ಅಥವಾ ಪೊಸಿಷನಲ್ ಟ್ರೇಡಿಂಗ್ ಮಾಡ್ತೀರಾ, ಇಲ್ಲ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಈ ರೀತಿಯ ಒಂದು ಪಾಯಿಂಟ್ಸ್ಗಳನ್ನ ಡಿಸೈಡ್ ಮಾಡಿದ್ರೆ ನಿಮಗೆ ಯಾವ ಟೈಮ್ ಫ್ರೇಮ್ ಅಂತ ಗೊತ್ತಾಗುತ್ತೆ. ಆಬ್ವಿಯಸ್ಲಿ ನೀವೇನಾದರೂ ಇಂಟ್ರಾಡೇಗೆ ಏನಾದರೂ ಇಂಟ್ರಾಡೇ ನೀವೇನಾದ್ರು ಮಾಡಿದರೆ ಒಂದು 2-3 ಅವರ್ಸ್ ಟೈಮ್ ಫ್ರೇಮ್ ಹೋಗೋಕ್ಕಾಗೋದಿಲ್ಲ, ಯಾಕಂದರೆ ಬಿಕಾಸ್ ಇಟ್ಸ್ ಟೂ ಲೇಟ್. ನಿಮ್ಗೆ ಇರೋ ಒಂದು ಶಾರ್ಟೆಸ್ಟ್ ಪೀರಿಯಡ್ ಇಂಟ್ರಾಡೇಲಿ ನೀವು 2-3 ಅವರ್ಸ್ ತೊಗೊಂಡ್ರೆ ತುಂಬ ತುಂಬ ರಿಸ್ಕ್ ಆಗುತ್ತೆ. ಸೊ 5 ಮಿನಿಟ್ಸ್, 15 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ ಸಹ ಒಳ್ಳೆ ಒಳ್ಳೆ ಟೈಮ್ ಫ್ರೇಮು, ಈ ರೀತಿ ಒಂದು ಟೈಮ್ ಫ್ರೇಮ್ ಡಿಸೈಡ್ ಮಾಡಿದ್ರೆ ನೀವು
50% ನೀವು ಸ್ಟಾಕ್ ಮಾರ್ಕೆಟ್ಗೆ ರೆಡಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದೆಲ್ಲ ಪಾಯಿಂಟ್ ಹೇಳಿದ್ರೆ ಒಂದು ಎರಡು ಮೂರು ಸೀಕ್ವೆನ್ಸಲ್ಲಿಲ್ಲ, ಈ ಒಂದು ನಾಲ್ಕೈದು ಪಾಯಿಂಟ್ ಹೇಳಿದ್ರೆ ಇದರಲ್ಲಿ ನೀವು ಡಿಸೈಡ್ ಆಗಿಬಿಟ್ರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಬಂತು ನಿಮಗೆ ಸ್ಟಾಪ್. ಇದು ರೆಡ್ಡಲ್ಲಿ ಹಾಕೊಂಬೋಣ. ಓಕೆ, ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಬಂದು ಸ್ಟಾಪ್ಸ್ ದಟ್ ಈಸ್ ಅವೇ ಫ್ರಮ್ ಮಾರ್ಕೆಟ್ ಸ್ಟ್ರಕ್ಚರ್. ಇನ್ ಕೇಸ್ ಏನಾದರೂ ನಿಮ್ಗೆ ಯಾವುದೇ ಒಂದು ಈ ಒಂದು ಎಲ್ಲ ಕಂಡೀಷನ್ಸ್ ನಾವೇನೇನು ಡಿಸೈಡ್ ಮಾಡಿದೆ, ಆ ಒಂದು ಕಂಡೀಷನ್ಸ್ ಏನಾದರೂ ಮೀಟ್ ಆಗಿಲ್ಲ, ನೀವೇನಾದರೂ ಮಾರ್ಕೆಟ್ಗೆ ಆ್ಯಕ್ಟಿವ್ ಆಗಿರೋಕ್ಕೆ ಆಗಿಲ್ಲ, ಏನೋ ಒಂದು ರೀಸನಿಂದ ಒಂದು ಟ್ರೆಂಡಿಂಗ್ ಇಲ್ಲ ಅಂತ ಹೇಳ್ಬೋದು ಅಥವಾ ರೇಂಜಿಂಗ್ ಇಲ್ಲ, ಏನೋ ಒಂದು ಆಗಿರ್ಬೋದು, ಈ ರೀತಿಯ ಒಂದು ಸಿಚುವೇಷನ್ ಇತ್ತು ಅಂದರೆ ನೀವು ಕಂಪ್ಲೀಟಾಗಿ ಸ್ಟಾಪ್ ಮಾಡುವಂಥ ಒಂದು ಪೊಸಿಷನ್ಗೆ ಇಟ್ಟಿರಬೇಕು. ಓಕೆ, ಇದೆಲ್ಲ ಆದಮೇಲೆ ಸತೀಶ್ ಅವರಿಗೆ ಏನು ಸತೀಶ್ ಅವರೇ ಸ್ಟಾಪ್ ಲಾಸ್ ಬಗ್ಗೆ ಹೇಳಿದ್ರಿ, ಮಾರ್ಕೆಟ್ ಸ್ಟ್ರಕ್ಚರ್ ರಿಸ್ಕ್ ಮನೆ ಎಲ್ಲ ಹೇಳಿದ್ರೆ ಪ್ರಾಫಿಟ್ ಬಗ್ಗೆ ಹೇಳಿಲ್ಲ ಅಂತ ಹೇಳಿದ್ರೆ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಪ್ರೊಫೆಷ್ನಲ್ಸ್ ಆಗಿದ್ದರೆ ಯಾರು ಟಾರ್ಗೆಟ್ ಬಗ್ಗೆ ಯೋಚನೆ ಮಾಡೋದಿಲ್ಲ, ಎಲ್ಲರೂ ಯೋಚನೆ ಮಾಡ್ಬೋದು ಈ ಒಂದು 4-5 ಪಾಯಿಂಟ್ಸ್ ನಾನು ನಿಮ್ಮ ಜೊತೆ ಏನು ಶೇರ್ ಮಾಡಿದೆ. ಇದೆಲ್ಲ ನೀವು ಕಂಪ್ಲೀಟಾಗಿ ಸ್ಯಾಟಿಸ್ಫೈ ಮಾಡಿದ್ರೆ ಸ್ನೇಹಿತರೆ ಟಾರ್ಗೆಟ್ ಪ್ರಾಫಿಟ್ಟು ನಿಮ್ಮ ಜೋಬಲ್ಲಿ ಆರಾಮಾಗಿರುತ್ತೆ, ಟೆನ್ಷನ್ ಇಲ್ದಿರ ಇರುತ್ತೆ. ಓಕೆ, ಸೊ ಟಾರ್ಗೆಟ್ನ ಫಿಕ್ಸ್ ಟಾರ್ಗೆಟ್ ಬೇಕಾದ್ರೆ ಇಟ್ಕೊಳ್ಳಿ, ಟ್ರೈಲಿಂಗ್ ಸ್ಟಾಪ್ ಲಾಸ್ ಬೇಕಾದ್ರೆ ಇಟ್ಕೊಳ್ಳಿ, ಇದನ್ನು ನೀವು ಲಾಸ್ಟಾಗಿ ಇಟ್ಕೊಬೇಕು. ಅದನ್ನ ಬಿಟ್ಟು ನೀವು ಟೈಮ್ ಫ್ರೇಮು, ಈ ಮಾರ್ಕೆಟ್ ಸ್ಟಾಪ್ ಲಾಸು, ಅದೇ ರೀತಿ ಮಾರ್ಕೆಟ್ ಸ್ಟ್ರಕ್ಚರು, ಎಂಟ್ರೀಸ್ ಇದ್ರೂ ನೀವು ಮರೆತರೆ ಸ್ಟಾಪ್ ಲಾಸ್ ಆಗುವಂಥ ಚಾನ್ಸಸ್ ಹೆಚ್ಚಿಗೇ ಇರುತ್ತೆ. ಅದನ್ನೇ ಸಹ ನಾನು ಟ್ರೈನಿಂಗಲ್ಲಿ ಸಹ ಹೇಳ್ತೀನಿ, ನೀವು ಸ್ಟಾಕ್ ಮಾರ್ಕೆಟ್ ಬರೋಕ್ಕಿಂತ ಮುಂಚೆ ನಿಮ್ಮನ್ನ ನೀವು ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದೀರಾ, ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದರೆ ಮಾತ್ರ ಸ್ಟಾಕ್ ಮಾರ್ಕೆಟ್ ಬಂದ್ರಿ. ಬಂದ ನಂತರ ನೆನ್ಪಿಡಿ ಸ್ನೇಹಿತರೆ, ನೀವು ನಾಲೆಜ್ ಇಟ್ಕೊಂಡು ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದರೆ ಸ್ಟಾಕ್ ಮಾರ್ಕೆಟ್ ಈಸ್ ದ ಬೆಸ್ಟ್ ಇನ್ ದ ವರ್ಲ್ಡ್, ವಿಚ್ ಕ್ಯಾನ್ ಗಿವ್ ಎ ಬ್ಯೂಟಿಫುಲ್ ರಿಟರ್ನ್ ಅಂತ ಹೇಳ್ಬೋದು. ಓಕೆ, ಇದು ಇವತ್ತಿನ ವೀಡಿಯೋ ಸ್ನೇಹಿತರೆ. ಸ್ವಲ್ಪ ಸಿಕ್ಕಾಪಟ್ಟೆ ಲೈನ್ಗಳು ಅದು ಇದೆಲ್ಲ ಹಾಕಿದ್ದೀನಿ, ಬಟ್ ಇದೆಲ್ಲ ನಾನು ಡಿಲೀಟ್ ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ ಕಾಣಿಸುತ್ತೆ. ನೆನ್ಪಿಟ್ಕೊಳ್ಳಿ, ಮಾರ್ಕೆಟ್ ಸ್ಟ್ರಕ್ಚರು, ಎಂಟ್ರೀಸು, ರಿಸ್ಕ್ ಮ್ಯಾನೇಜ್ಮೆಂಟು, ಕಂಡೀಷನ್, ಸ್ಟಾಪ್ಸ್, ಟೈಮ್ ಫ್ರೇಮ್, ಟಾರ್ಗೆಟ್, ಇದನ್ನೆಲ್ಲ ನೆನ್ಪಿಟ್ಕೊಂಡು ನೀವು ಒಂದು ಟ್ರೇಡಿಂಗ್ ಪ್ಲಾನ್ ಮಾಡ್ಕೊಳ್ಳಿ. ಆ ಟ್ರೇಡಿಂಗ್ ಪ್ಲಾನ್ ಪ್ರಕಾರ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಬಂದು ಎಂಟ್ರಾಗಿ ಗೆಲ್ಲಿ, ಒಟ್ಟಿಗೆ ಕಲಿಯೋಣ ಸ್ನೇಹಿತರೆ. ಎಲ್ಲರೂ ಏನು ಸ್ಟಾಕ್ ಮಾರ್ಕೆಟ್ ಇವತ್ತಿಲ್ಲ ನಾಳೆ ಮತ್ತೆ ರಿಕವರ್ ಆಗೇ ಆಗುತ್ತೆ, ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡೋಣ. ಇದು ಇವತ್ತಿನ ವೀಡಿಯೋ ಸ್ನೇಹಿತರೆ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಎಲ್ಲ ಪಾಸಿಟಿವ್ ಕಮೆಂಟ್ಸ್ನ ಕೊಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವೀಡಿಯೋಗಳನ್ನ ವಾಚ್ ಮಾಡಿ, ಫೈನಾನ್ಷಿಯಲ್ ಮಾರ್ಕೆಟ್ನಲ್ಲಿ ಇನ್ವಾಲ್ಮೆಂಟ್ ಆಗಿ ಹಣ ಗಳಿಸಿ ಲಾಂಗ್ ರನ್ನಲ್ಲಿ ಅಂತ ಹೇಳ್ತಾ, ಬೇರೆಯವ್ರಿಗೂ ಸಹ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.